ವಾಹನ ಸವಾರರಿಗೆ ಬಂಪರ್ ಆಫರ್. ಶೈಕ್ಷಣಿಕ ಜಿಲ್ಲಾ ಪೊಲೀಸ್ ಇಲಾಖೆ, ಆರ್ಟಿಒ ಇಲಾಖೆ ಹಾಗೂ ಇನ್ಶೂರೆನ್ಸ್ ಇಲಾಖೆ ಸೇರಿ ಗ್ರಾಮಗಳಲ್ಲಿ ಇರುವ ವಾಹನಗಳಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಒದಗಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಅನುಕೂಲವಾಗುವಂತೆ ಇಂದು ಚಿಕ್ಕೋಡಿ ಅಧಿಕಾರಿಗಳು ಸ್ವತಃ ಗ್ರಾಮಕ್ಕೆ ಬಂದು ಹಳ್ಳಿಯ ಜನರಿಗೆ ಅರಿವು ಮೂಡಿಸುವುದರ ಜೊತೆಗೆ ಬೈಕ್ ಹಾಗೂ ಇನ್ನಿತರ ವಾಹನಗಳ ದಾಖಲಾತಿ ಪತ್ರಗಳು ಇಲ್ಲದಿದ್ದರೆ ಸ್ಥಳದಲ್ಲಿ ಒದಗಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾರೆ. ಲೈಸೆನ್ಸ್ ಇಲ್ಲದ ವ್ಯಕ್ತಿಗಳಿಗೆ ಲೈಸೆನ್ಸ್ ಸೌಲಭ್ಯ, ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಗೆ ಇನ್ಶೂರೆನ್ಸ್ ಸೌಲಭ್ಯ, ಬೈಕ್ ಸವಾರರಿಗೆ ಹೆಲ್ಮೆಟ್ ಸೌಲಭ್ಯ ಸೇರಿದಂತೆ ವಾಹನ ಸವಾರರಿಗೆ ಯಾವುದೇ ತೊಂದರೆ ಆಗದಂತೆ ದಿನದಿಂದ ದಿನಕ್ಕೆ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ನಿಯಮದ ಸೌಲಭ್ಯಗಳು ಉಪಯೋಗ ಆಗುವ ಹಾಗೆ ಇಂದು ಎಲ್ಲ ರೀತಿಯ ವ್ಯವಸ್ಥೆ ಒದಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಜನರ ರಕ್ಷಣೆಗಾಗಿ ಸರ್ಕಾರಿ ಅಧಿಕಾರಿಗಳು ಇಂದು ತಮ್ಮ ಕಚೇರಿ ಬಿಟ್ಟು ಕಾರ್ಯನಿರತ ಮೇಲೆ ಹಳ್ಳಿಯತ್ತ ಮುಖ ಮಾಡಿದ್ದು ಶ್ಲಾಘನೀಯ. ಹಳ್ಳಿಯ ಜನರು ಸಹ ಇವರ ಕಾರ್ಯಕ್ಕೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಕಚೇರಿಗೆ ಹೋದರೆ ಅಲ್ಲಿ ಏಜೆಂಟರ್ಗಳ ಹಾವಳಿ, ಮನಬಂದಂತೆ ಹಣ ವಸೂಲಿ ಮಾಡಿ ಇಂದು ನಾಳೆ ಎಂದು ಸತಾಯಿಸಿ ಅಲೆದಾಡಿಸುತ್ತಾರೆ. ಹಾಗಾಗಿ ಅಧಿಕಾರಿಗಳು ಸ್ವತಃ ಬಂದು ಹಳ್ಳಿಯಲ್ಲಿ ಸೌಲಭ್ಯ ನೀಡುತ್ತಿರುವುದರಿಂದ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ರಕ್ಷಣೆಗಾಗಿ ಅಧಿಕಾರಿಗಳು ನಮ್ಮ ಗ್ರಾಮಗಳಿಗೆ ಬಂದಿರುವುದನ್ನು ಕಂಡು ಸಾಕಷ್ಟು ಪ್ರಮಾಣದಲ್ಲಿ ಜನರು ಮುಗಿಬಿದ್ದು ಲೈಸೆನ್ಸ್, ಇನ್ಶೂರೆನ್ಸ್, ಹೆಲ್ಮೆಟ್ ಸೌಲಭ್ಯ ಪಡೆಯಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಆರ್ಟಿಒ ಭೀಮನ್ಗೌಡ ಪಾಟೀಲ್, ಸಿಪಿಐ ಆರ್ಆರ್ ಪಾಟೀಲ್, ಪಿಎಸ್ಐ ರಾಕೇಶ್ ಬಗ್ಲಿ, ಟ್ರಾಫಿಕ್ ಎಎಸ್ಐಎಸ್ ಎಂ ಕಮತ್ಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲು ಟೊಂಪೆ, ನ್ಯಾಯವಾದಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏನ ಮಾಹಿತಿ ಇದ್ರೆ ಬಂದು ಹೋದಪ್ಪ, ಇದ್ದಾಗ ಹಿಂಗೆ ಫಸ್ಟ್ ಕರೋದ ಎಕ್ಸಾಮ್ ಸ್ಟಡಿ ಮಾಡಿ ಹೋಗ್ಬಿಟ್ಟು ಫೇಲ್ ಆಗ್ತೀನಿ. ಹೋಗಿ ಬಗ್ರ ಆಗಿದೆ. ಪಾಪ ಬಂದವ ಏಳನೇ ಸಲ ಬಂದ ಆಗ ಫೇಲ್ ಆಗ್ತಾನೆ. ಅದೇ ಎಕ್ಸಾಮ್ ಎಕ್ಸಾಮ್ ಅವರೇ.
बोले लगाई का वो बजर है Thank you.